ವಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯವನ್ನು ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ, ತನಿಖಾ ವರದಿಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ವಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯವನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ, ತನಿಖಾ ವರದಿಯಲ್ಲಿ ನಿರ್ಲಕ್ಷ್ಯ ಏನಾದರೂ ತೋರಿದರೆ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ. ನಿರ್ದೇಶಕರ ವಿರುದ್ಧ ಷಡ್ಯಂತ್ರ ನಡೆದಿದ್ರೆ ಸಮಿತಿ ತನಿಖೆಯನ್ನು ನಡೆಸಲಿ, ತನಿಖಾ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಜರುಗಿಸಲಾಗುತ್ತೆ. ಸೊ ಹೀಗಂತ ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರು ತಪ್ಪು ಮಾಡಿದ್ದಾರೆ, ವಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳು ಪಾಪ ಸಾವನ್ನಪ್ಪಿದ್ರಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯ ಅನ್ನುವಂಥದ್ದನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ತನಿಖಾ ವರದಿಯಲ್ಲಿ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಲಕ್ಷ ಯಾರಾದರೂ ತೋರಿಸಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ. ಈ ತನಿಖಾ ವರದಿಯಲ್ಲಿ ಯಾರು ನಿರ್ಲಕ್ಷ್ಯ ತೋರಿಸ್ತಾರಲ್ಲ ಅವರಿಗೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿದ್ದಾರೆ. ಸಹಜ ಸಾವು ಕಾಯಿಲೆಯಿಂದ ಅವರಿಗಿದ್ದಂತ ರೋಗದಿಂದ ಸಾವಾಗಿದ್ರೆ ಯಾರ ಮೇಲೂ ಕ್ರಮ ಇಲ್ಲ. ಆದರೆ ಯಾರಾದರೂ ನಿರ್ಲಕ್ಷ್ಯದಿಂದ ಅಥವಾ ತಪ್ಪಿನಿಂದ ಈ ಸಾವಾಗಿದ್ರೆ ಖಂಡಿತವಾಗಿಯೂ ಅವ್ರ ಮೇಲೆ ಸರ್ಕಾರ ನಮ್ಮ ಇಲಾಖೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ. ಆದರೆ ಯಾವುದೇ ಸಾವು ನಾನು ಈಗಾಗಲೇ ಹೇಳಿದ್ದೀನಿ, ಒಂದು ಸಾವಾದರೂ ಕೂಡ ನಮಗೆಲ್ಲ ಕೂಡ ನೋವನ್ನು ತಂದಿದೆ. ಮತ್ತಷ್ಟು ಬಳ್ಳಾರಿಯಲ್ಲಿ ಉತ್ತಮ ಆರೋಗ್ಯ ಚಿಕಿತ್ಸಾ ಸೇವೆಗಳು ಉತ್ಕೃಷ್ಟ ಮಾದರಿಯಲ್ಲಿ ಇಲ್ಲಿ ಲಭ್ಯ ಆಗಬೇಕು ಅಂತೇಳಿ ನಾನು ಸುದೀರ್ಘವಾದಂತಹ ಸಭೆಯನ್ನು ಮಾಡಿ ಕೆಲವು ಸಲಹೆಗಳನ್ನ ಸೂಚನೆಗಳನ್ನ ಇವತ್ತು ನಾವು ಮತ್ತು ನಮ್ಮ ಹಿರಿಯ ಸಚಿವರು ಕೊಟ್ಟಿದ್ದೇವೆ. ಸಹಜ ಸಾವು ಡೀಟೇಲ್ಸ್ ಅನ್ನ ಕೊಡ್ತಾರೆ ಬಸವರಾಜ್, ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಬಳ್ಳಾರಿಯಲ್ಲಿ ಆರೋಗ್ಯ ಸಚಿವರು ಕೊಟ್ಟಿರುವಂತಹ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂತೆ ಅನಿಸ್ತಾ ಇದೆ. ಏನದು ಅರ್ಥ ಆಗುತ್ತಾ? ಅಲ್ಲಿ ಯಾರ್ದು ತಪ್ಪಿದೆ, ತಪ್ಪಿದ್ರೆ ಕ್ರಮ ಜರುಗಿಸ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಡಾಕ್ಟರ್ ಕೆ ಸುಧಾಕರ್ ಅವರು ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು. ವಿಮ್ಸ್ ನ ದುರಂತ ನಡೆದು 5 ದಿನ ಆದರೂ ಕೂಡ ಇದುವರೆಗೆ ಸಚಿವರು ಭೇಟಿ ಕೊಟ್ಟಿಲ್ಲ. ಆದ್ರೆ ಇವತ್ತು ಬೆಳಿಗ್ಗೆ ಸಚಿವ ಶ್ರೀರಾಮುಲು ಜೊತೆಗೆ ವಿಮ್ಸ್ ಆಸ್ಪತ್ರೆಗೆ ಕೂಡ ಭೇಟಿ ನೀಡಿ ವಿಮ್ಸ್ ನ ವೈದ್ಯಾಧಿಕಾರಿಗಳ ಜೊತೆಗೆ ಎಲ್ಲಾ ವಿಭಾಗದ ಮುಖ್ಯಸ್ಥರು ವಿಮ್ಸ್ ನಿರ್ದೇಶಕರು ಸೇರಿದಂತೆ ಅಲ್ಲಿನ ಪ್ರಮುಖ ಮುಖ್ಯಸ್ಥರ ಜೊತೆಗೆ ಒಂದು ಸಭೆಯನ್ನ ಕೂಡ ನಡೆಸ್ತಾರೆ. ಈ ವಿಮ್ಸ್ ನ ದುರಂತದಲ್ಲಿ ಏನು ಸಾವನ್ನಪ್ಪಿರ್ತಕ್ಕಂತ ರೋಗಿಗಳೇನಿದ್ದಾರೆ, ಆ ರೋಗಿಗಳು ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಸುಧಾಕರ್ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ರೋಗಿಗಳಿಗೆ ಚಿಕಿತ್ಸೆ ನೀಡಿರ್ತಕ್ಕಂಥ ವೈದ್ಯರು ನೀಡಿರ್ತಕ್ಕಂಥ ವರದಿಯನ್ನ ಆಧರಿಸಿ ಸಭೆಯಲ್ಲಿ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಆದ ನಂತರ ICU ಘಟಕಕ್ಕೆ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ವಿದ್ಯುತ್ ಸಂಪರ್ಕ ಎಲ್ಲಿ ಆಗುತ್ತೆ ಅದನ್ನು ಕೂಡ ಅವರು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಸಭೆ ನಡೆಸಿ ಸ್ಥಳ ಪರಿಶೀಲನೆ ನಡೆದ್ರು ಕೂಡ ಈ ಯಾರೊಬ್ಬರದು ಕೂಡ ತಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಡೀ ಪ್ರಕರಣವನ್ನ ಅಡ್ಡಗೋಡೆ ಮೇಲೆ ದೀಪಿಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಸರ್ಕಾರ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು, ಇಲ್ಲಿ ಕೊಟ್ಟಿರ್ತಕ್ಕಂಥ ವರದಿಯನ್ನ ಆಧರಿಸಿ ಉನ್ನತ ಮಟ್ಟದ ತನಿಖಾ ಸಮಿತಿ ಕೂಡ ಇದೇ ವರದಿಯನ್ನು ಕೂಡ ಇಲ್ಲಿನ ವೈದ್ಯಾಧಿಕಾರಿಗಳು ನಿರ್ದೇಶಕರು ಕೊಟ್ಟಿರ್ತಕ್ಕಂಥದ್ದು. ಈಗ ಸುಧಾಕರ್ ಅವರ ಹೇಳಿಕೆಯನ್ನು ನೋಡಿದ್ರೆ, ಸುಧಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನೋಡಿದ್ರೆ ಈ ವೈದ್ಯರು ಕೊಟ್ಟಿರ್ತಕ್ಕಂಥ ವರದಿಯೇ ಅಂತಿಮ ರೀತಿ ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಇಡೀ ಪ್ರಕರಣ ಎಲ್ಲ ಒಂದು ಕಡೆ ಇದು ವಿದ್ಯುತ್ ನ ಅಭಾವದಿಂದ ವಿದ್ಯುತ್ ನ ವ್ಯತ್ಯಯದಿಂದ ಅವರು ಸಾವನ್ನಪ್ಪಿಲ್ಲ, ಅವರು ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿದಾರನ್ನೋ ಮಾಹಿತಿಯನ್ನು ಕೂಡ ಸುಧಾಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿನ ವೈದ್ಯಾಧಿಕಾರಿಗಳು ಏನು ವರದಿ ಕೊಟ್ಟಿದ್ದಾರೆ ಅದೇ ವರದಿಯನ್ನ ಇವರು ಅಂತಿಮ ಅನ್ನೋ ರೀತಿಯಲ್ಲಿ ಒಂದು ಹೇಳಿರ್ತಕ್ಕಂಥದ್ದು. ಆದ್ರೆ ಒಂದು ಕಡೆ ಉನ್ನತ ಮಟ್ಟದ ತನಿಖಾ ಸಮಿತಿ ಕೂಡ ಇಲ್ಲಿನ ವೈದ್ಯರು ಅದೇ ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವೈಫಲ್ಯ ಯಾರದು, ನಿರ್ಲಕ್ಷ್ಯ ಯಾರದು, ಜೊತೆಗೆ ಇಲ್ಲಿ ಯಾರ ಬೇಜವಾಬ್ದಾರಿ ಇದೆ ಅನ್ನೋದು ಕೂಡ ಇದುವರೆಗೆ ಒಂದು ಅದನ್ನ ಪತ್ತೆ ಹಚ್ಚತಕ್ಕಂಥ ಕೆಲಸವೂ ಕೂಡ ಆಗಿಲ್ಲ, ಜೊತೆಗೆ ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋ ಸಂಬಂಧಪಟ್ಟಂಗೆ ಅವರ ಮೇಲೆ ಇದುವರೆಗೂ ಕೂಡ ಕ್ರಮ ಆಗಿಲ್ಲ. ಆದ್ರೆ ಉನ್ನತ ಮಟ್ಟದ ತನಿಖಾ ಸಮಿತಿ ವರದಿ ಕೊಟ್ಟ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳುತ್ತೇವೆ ಅನ್ನೋ ಭರವಸೆಯನ್ನ ಸಚಿವ ಸುಧಾಕರ್ ಅವರು ಹೇಳಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ
ಈಗಲೇ ಡೌನ್ಲೋಡ್ ಮಾಡಿ.